ಬೆಂಗಳೂರಿನಲ್ಲಿ ಭಾರಿ ಮಳೆಗೆ ಪೂರ್ವ ವಿಭಾಗ ತತ್ತರಿಸೋಗಿದೆ. ಕಳೆದ ತಿಂಗಳಷ್ಟೇ ನಮಗೆ ನೆನಪಿದೆ, ಸಾಯಿ ಲೇಔಟ್ ಜಲಾವೃತ ಆಗಿತ್ತು, ಮತ್ತೆ ಈಗ ಮಳೆ ಬಂತು, ಮತ್ತೆ ಜಲಾವೃತ ಆಯಿತು. ಮನೆಗಳಿಗೆ ನೀರು ನುಗ್ತಾ ಇದೆ, ರಸ್ತೆಗಳೆಲ್ಲ ಕೆರೆ ತರ ಆಗೋಗಿದೆ. ನಾಗವಾರದಲ್ಲೂ ಕೂಡ ತಡರಾತ್ರಿ ಮಳೆ ಅಬ್ಬರಿಸಿದ್ದಾನೆ. ಎನ್ಜಿ ಲೇಔಟ್ ಸಂಪೂರ್ಣ ಜಲಾವೃತ ಆಗೋಗಿದೆ. ಬೆಳಬೆಳಗ್ಗೆ ನೋಡಿ ಹೆಂಗೆ ಕಾಣಿಸ್ತಿದೆ, ಎಲ್ಲ ಕಡೆ ನೀರು. ನೀರು ಕಡಿಮೆ ಆಗಿದೆ ಒಂದು ಸ್ವಲ್ಪ, ಬಟ್ ಆ ನೀರು ಮಾಡಿರುವ ಅನಾಹುತ ಇದೆಯಲ್ಲ, ಅದನ್ನು ಕ್ಲೀನ್ ಮಾಡೋಕೆ ಇನ್ನೊಂದು ವಾರ ಬೇಕು ಅವ್ರಿಗೆ. ಆ ಥರದ ಪರಿಸ್ಥಿತಿ ಮನೆಯೊಳಗಡೆಲ್ಲ, ಮತ್ತೆ ಫರ್ನಿಚರ್ಗಳೆಲ್ಲ. ಯಪ್ಪ, ಹೆಂಗ್ರಿ ಬದುಕೋದು ಅನಿಸ್ಬಿಡುತ್ತೆ. ಯಾರೇ ನೋಡಿದ್ರು ಅಷ್ಟೇ, ಸಂಪಲ್ಲಿ ನೀರಿಟ್ಟಿರ್ತಾರೆ, ಎಲ್ಲ ಹೊರಟೋಗಿರುತ್ತೆ. ಬಳಸೋಕೆ ನೀರಿರಲ್ಲ, ಕುಡಿಯೋಕ್ಕೆ ನೀರಿಲ್ಲ, ಮನೆ ವಸ್ತುಗಳು ಹಿಂಗಿದೆ, ನೀರಾಗಿ ತೊಳಿಯೋಕ್ಕೆ ನೀರಿರಲ್ಲ. ಆ ಥರದ ಪರಿಸ್ಥಿತಿ. ಶಾಲೆಗೂ ಕೂಡ ನೀರು ನುಗ್ತು, ಶಾಲೆಗೆ ರಜೆ ಕೊಟ್ಟಿದ್ದಾರೆ. ಸಿಂಗಾಪುರ ಕೆರೆ ಕಟ್ಟೆ ಒಡೆದು ಬಡಾವಣೆಗೆ ನೀರು ನುಗ್ತು. ನೀರಿನ ರಭರ್ಸಕ್ಕೆ ಅಪಾರ್ಟ್ಮೆಂಟ್ ಕಂಪ್ಲೀಟ್ ಕಾಂಪೌಂಡ್ ಕುಸ್ತ ಆಗೋಗಿದೆ. ಅವರು ಒದ್ದಾಡ್ತಿದ್ದಾರೆ. ಇದು ಕೆ ಆರ್ ಪುರ ಸಾಯಿ ಲೇಔಟ್, ಎನ್ ಜಿ ಲೇಔಟ್. ಅಲ್ಲಿನ ಜನರ ಪರಿಸ್ಥಿತಿನಕ್ಕಿಂತ ದುಸ್ಥಿತಿ ಅನ್ನೋ ಥರ ಕಾಣಿಸ್ತಿದೆ. ಅದೇ ಥರ ಆಗೋಗಿದೆ ಕೂಡ. ಕೆಆರ್ಪುರಂನ ನೆರೆಪೀಡಿತ ಪ್ರದೇಶಗಳಲ್ಲಿ ನಗರಾಭಿವೃದ್ಧಿ ಸಚಿವ ಭೈರತಿ ಬಸವರಾಜರು ಭೇಟಿ ಕೊಟ್ಟರು, ಪರಿಶೀಲನೆ ಮಾಡಿದ್ರು. ಸಚಿವರನ್ನ ಎಲ್ಲರೂ ಕೂಡ ತರಾಟೆ ತೆಗೆದುಕೊಂಡ್ರು. ಆಗ ಮಾತಾಡಿದ್ರು ಸಚಿವರು, ಕೊಚ್ಚೋದ ಯುವಕರನ್ನ ಹುಡುಕ್ತೀವಿ, ಸಂಜೆ ತನಕ ನಾನು ಇಲ್ಲೇ ಇರ್ತೀನಿ, ಜನರನ್ನ ಸಮಾಧಾನ ಮಾಡೋಕೆ ಟ್ರೈ ಮಾಡ್ತೀನಿ, ಸರಿಯಾದ ಟೈಮ್ಗೆ ಕಾಮಗಾರಿ ಮುಗಿಸಿ ಅಂತ ಅಧಿಕಾರಿಗಳಿಗೆ ಹೇಳಿದ್ದೀನಿ, ಪ್ರತಿ ವಾರ್ಡ್ನಲ್ಲೂ ಕೂಡ ಇಬ್ಬರನ್ನ ನೇಮಕ ಮಾಡಿದ್ದೀವಿ ಎಂದರು. ತಕ್ಷಣ ಅವರ ಸಮಸ್ಯೆಗಳಿಗೆ ಸ್ಪಂದಿಸೋದಕ್ಕೆ ಹೇಳಿದ್ದೀನಿ. ಅನಿರೀಕ್ಷಿತ ಮಳೆಯಿಂದ ಸಾಕಷ್ಟು ನೋವಾಗಿದೆ. ಆದರೆ ರಾತ್ರಿ ಅನಿರೀಕ್ಷಿತವಾಗಿ ಭಾಳಷ್ಟು ಸುಮಾರು 150-160 ಮಿಲಿಮೀಟರ್ಗಿಂತ ಹೆಚ್ಚು ಮಳೆ ಬಂದಿರೋದ್ರಿಂದ ಅನಾಹುತ ಆಗಿದೆ. ನಾನು ಕ್ಷೇತ್ರದ ಜನತೆಗೆ ಕ್ಷಮೆಯನ್ನು ಕೂಡ ಯಾಚಿಸ್ತೇನೆ. ಒಬ್ಬ ಶಾಸಕನಾಗಿ, ನಿಮ್ಮ ಪ್ರತಿನಿಧಿಯಾಗಿ ನನ್ನ ಕರ್ತವ್ಯವನ್ನು ನಾನು ಮಾಡಬೇಕಾಗಿರೋದನ್ನು ಮಾನ್ಯ ಮುಖ್ಯಮಂತ್ರಿಗೂ ಕೂಡ ಮೊನ್ನೆ 110 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದರೆ, ಇದಕ್ಕೆ ಫೆಬ್ರವರಿ ಮಾರ್ಚ್ ಅಷ್ಟೊತ್ತಿಗೆ ಇವೆಲ್ಲವೂ ಕೂಡ ಸಮಗ್ರವಾಗಿ ಮಾಡಿಕೊಂತ ಕೆಲಸ ಖಂಡಿತವಾಗಿ ಮಾಡ್ತೇನೆ ಎಂದು ಮಾತಾಡಿ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ. ಪ್ರಮುಖವಾಗಿ ಮಾಡ್ತೀವಿ, ವಾಟ್ಸಪ್ ಮಾಡ್ತೀನಿ. ನಾನು ಇವತ್ತು ಪೂರ್ತಿ ದಿವಸ ಇಲ್ಲೇ ಇರ್ತೀನಿ ಸರ್, ಪೂರ್ತಿ ದಿವಸ ಇಲ್ಲೇ ಇದ್ದು ಖಂಡಿತವಾಗಿ ಆ ಯಾರು ಯುವಕ ಏನ್ಲಿ ಯಾವಾಗಿದ್ದಾನೆ ಅದನ್ನು ಪತ್ತೆ ಹಚ್ಚಿ ಅವ್ರಿಗೆ ಆ ಇದನ್ನ ದೇಹವನ್ನು ಅವ್ರಿಗೆ ಹಸ್ತಾಂತರ ಮಾಡುವಾಗ ತನಕ ನಾನು ಇಲ್ಲೇ ಇರ್ತೀನಿ. ಮತ್ತು ಎಲ್ಲಿ ನಮ್ಮ ಮನೆಗಳಿಗೆ ಅನಾಹುತ ಆಗಿದೆ, ನಮ್ಮ ಅಣ್ಣ ತಮ್ಮದವರಿಗೆ ಅವರೆಲ್ಲರಿಗೂ ಕೂಡ ಉಪಹಾರವನ್ನು ಕೊಡುವಂಥ ಕೆಲಸ ಕೂಡ ಖಂಡಿತವಾಗಿ ನಾನು ಮಾಡ್ತೇನೆ. ಈ ಮಳೆ ತಂದ ಅವಾಂತರ, ಬೆಂಗಳೂರಿಗರ ಆ ಭಾಗದ ಪರಿಸ್ಥಿತಿ, ಈಗಿನ ವ್ಯವಸ್ಥೆ ಎಲ್ಲವನ್ನು ಕೂಡ ಎಕ್ಸ್ಪ್ಲೇನ್ ಮಾಡೋಕ್ಕೆ ನನ್ನ ಇಬ್ಬರು ಸಹೋದ್ಯೋಗಿಗಳು ಗ್ರೌಂಡ್ ರಿಪೋರ್ಟಲ್ಲಿ ಲೈವಲ್ಲಿ ಜಾಯಿನ್ ಆಗ್ತಿದ್ದಾರೆ. ನನ್ನ ಸಹೋದ್ಯೋಗಿ ಸಿಂಗಾಪುರ ಕೆರೆ ಕಟ್ಟೆ ಒಡೆದು ಅಲ್ಲಿ ಆಗಿರುವಂಥ ಅನಾಹುತ ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಶಿಕ್ ಮುಲ್ಕಿ ಜಾಯಿನ್ ಆಗಿದ್ದಾರೆ. ಇನ್ನು ಗಂಗಾಧರ ವಾಗಟ, ಕೆ ಆರ್ ಪುರಂ ಭಾಗ, ಆ ಭಾಗದಲ್ಲಿ ಏನಾಯಿತು ಅಂತ ಎಕ್ಸ್ಪ್ಲೇನ್ ಮಾಡೋಕ್ಕೆ ಗಂಗಾಧರ ವಾಗಟ ಜಾಯಿನ್ ಆಗಿದ್ದಾರೆ. ಇಬ್ಬರಿಗೆ ನಮಸ್ಕಾರ, ಗುಡ್ ಮಾರ್ನಿಂಗ್. ಫಸ್ಟ್ ನಾನು ಗಂಗಾಧರ ವಾಗಟಕ್ಕೆ ಹೋಗ್ತೀನಿ. ಗಂಗಾಧರ್, ಈ ಬೆಳಗ್ಗೆ ಆಗಿದೆ, ಒಂದು ಸ್ವಲ್ಪ ಏನಾದರೂ ಸುಧಾರಿಸಿದೆಯಾ ಅಲ್ಲಿನ ಜನಜೀವನ, ಅಥವಾ ಇನ್ನೂ ಕೂಡ ಏನು ಅಡ್ರೆಸ್ ಆಗಿಲ್ಲ, ಒದ್ದಾಡ್ತಿದ್ದಾರೆ ಅನ್ಸುತ್ತಾ? ಏನು ಹೇಳ್ತಾರೆ ಆ ಭಾಗದ ಮಂದಿ? ಗಂಗಾಧರ್ ಒಂದು ಕೆಲಸ ಮಾಡೋಣ, ಮಳೆ ಜಾಸ್ತಿ ಬಂದಿರೋ ಒಂದು ಸ್ವಲ್ಪ ಸಿಗ್ನಲ್ ಹಿಂದೆ ಮುಂದೆ ಆಗ್ತಾ ಇದೆ, ನೀವು ಒಂದು ಸ್ವಲ್ಪ ರೀಕನೆಕ್ಟ್ ಮಾಡೋಣ. ಆಶಿಕ್ ಮುಲ್ಕಿಗೆ ಹೋಗ್ಬರ್ತೀನಿ ನಾನು, ಸಿಂಗಾಪುರ ಆ ಭಾಗದಿಂದ ಆಶಿಕ್ ಮುಲ್ಕಿ. ಆಶಿಕ್, ಗುಡ್ ಮಾರ್ನಿಂಗ್. ಆಶಿಕ್, ಪರಿಸ್ಥಿತಿ ಹೇಗಿದೆ ಆಶಿಕ್ ಅಲ್ಲಿಗ? ವೆರಿ ಗುಡ್ ಮಾರ್ನಿಂಗ್ ಹರೀಶ್. ನಿನ್ನೆ ರಾತ್ರಿ ಸುರಿದಿರುವಂತಹ ಮಳೆಗೆ ಸಿಂಗಾಪುರ ಕೆರೆ ಒಡೆದು ಸಿಂಗಾಪುರ ಬಡಾವಣೆಗೆ ಸಂಪೂರ್ಣವಾಗಿ ನೀರು ನುಗ್ಗಿರುವಂಥದ್ದು. ಸದ್ಯಕ್ಕೆ ಅದೇ ಪ್ರದೇಶದಲ್ಲಿ ಇದ್ದೀನಿ. ಅಲ್ಲಿನ ಕೆಲವೊಂದಿಷ್ಟು ವಿಜುವಲ್ಸ್ಗೆ ವಿಜುವಲ್ಸ್ ನೋಡ್ತಾ ಹೋಗೋಣ. ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ವರಲು ವಿಜುವಲ್ ತೋರಿಸ್ತಾ ಹೋಗ್ತಾರೆ. ಪ್ರಮುಖವಾಗಿ ನಿನ್ನೆ ಅಂದರೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಸಿಂಗಾಪುರ ಲೇಔಟ್ನ ಪಕ್ಕದಲ್ಲೇ ಇರುವಂಥ ಸಿಂಗಾಪುರ ಕೆರೆ ಕಟ್ಟೆ ಒಡೆದು ಸಂಪೂರ್ಣವಾಗಿ ನೀರು ಬಡಾವಣೆಗೆ ನುಗ್ಗಿರುವಂಥ ದೃಶ್ಯಗಳಲ್ಲೂ ಕೂಡ ನಾವು ನೋಡ್ತಾ ಹೋಗ್ಬೋದು. ರಸ್ತೆ ಸಂಪೂರ್ಣವಾಗಿ, ಮತ್ತೆ ಕೆಲವೊಂದಿಷ್ಟು ಅಪಾರ್ಟ್ಮೆಂಟ್ಗಳ ಬೇಸ್ಮೆಂಟ್ಗೆ ಮತ್ತೆ ಮನೆಗಳಿಗೂ ಕೂಡ ಈಗಾಗಲೇ ನೀರು ನುಗ್ಗಿದೆ.
ಆಗಿದೆ. ಇಲ್ಲಿನ ಜನಜೀವನ ಕೂಡ ಸಂಪೂರ್ಣವಾಗಿ ತಲೆಬುಡ ಅಂದ್ರೆ ಅಡಿಮೇಲೆ ಆಗಿರುವಂತದ್ದು. ಮತ್ತೆ ಪಕ್ಕದಲ್ಲೇ ಇರುವಂತಹ ಒಂದು ಕಮಾಂಡರ್ಸ್ ಡೋರ್ ಗ್ಲೋರಿ ಅನ್ನುವಂತ ಅಪಾರ್ಟ್ಮೆಂಟ್ ಏನಿದೆ, ಅಪಾರ್ಟ್ಮೆಂಟ್ ನ ಕಂಪೌಂಡ್ ಕೂಡ ಸಂಪೂರ್ಣವಾಗಿ ಕುಸಿತು ಇಲ್ಲಿ ನಾವು ದೃಶ್ಯಗಳಲ್ಲೂ ಕೂಡ ನೋಡ್ತಾ ಹೋಗ್ಬೋದು. ಪ್ರತಿ ಬಾರಿಯಂತೆ ಈ ಬಾರಿ ಕೂಡ ಏನು ಅನಿರೀಕ್ಷಿತವಾಗಿ ಸುರಿದಿರುವಂತಹ ಮಳೆಗೆ ಒಂದು ಅವಾಂತರ ಸೃಷ್ಟಿಯಾಗಿರುವಂತಹ ಇದ್ರ ಬಗ್ಗೆ ಮಾತನಾಡೋದಕ್ಕೆ ಇಲ್ಲಿನ ಈ ಒಂದು ಲೇಔಟ್ ನ ಅಧ್ಯಕ್ಷರಾಗಿರುವಂತಹ ಅಧ್ಯಕ್ಷರ ಅವ್ರನ್ನ ಮಾತಾಡ್ಸೋಣ. ಸರ್, ಪ್ರತಿ ಸಲ ಇದೇ ರೀತಿ ಆಗುತ್ತೆ, ಇದಕ್ಕೊಂದು ಶಾಶ್ವತ ಪರಿಹಾರ ಇಲ್ವಾ? ಇಷ್ಟು ಹಿಂಗ ಆಗಿದೆ, ಯಾರಾದ್ರೂ ಅಧಿಕಾರಿಗಳು ಬಂದ್ರ, ಸ್ಥಳೀಯ ಶಾಸಕರು ಬಂದ್ರ? ಅಧಿಕಾರಿಗಳು ಬಂದಿದ್ದಾರೆ, ಶಾಸಕರು ಕಾರ್ಪೆಟರ್ ಬಂದು ನೋಡ್ಕೊಂಡು ಹೋಗಿದ್ದಾರೆ. ಇವಾಗ ಈ ತರ ಆಗಿರೋದ್ರಿಂದ ಮನೆಗಳಿಗೆಲ್ಲ ನೀರು ನುಗ್ಬಿಟ್ಟು, ಯಾವಾಗ ಪ್ರತಿ ಮಳೆ ಬಂದಾಗೆಲ್ಲ ಇದೇ ತರ ಆಗ್ತಾ ಇದೆ. ಜೋರ ಮಳೆ ಬಂದಾಗೆಲ್ಲ ಈ ಕೆರೆ ಕೋಡಿ ಬರುತ್ತೆ, ಇಲ್ಲಿ ಏಕ ಎಲ್ಲ ಕಂಪ್ಲೀಟ್ ಹೋಗ್ತದೆ. ಇಲ್ಲಿ ಮನೆಗಳಿಗೆಲ್ಲ ನೀರು ನುಗ್ಬಿಟ್ಟಿದೆ, ಮನೆಯವ್ರು ಯಾರು ಈಚೆ ಬರಕ್ ಆಗ್ತಾ ಇಲ್ಲ. ಶಾಸಕರು ಅವ್ರಿಗೂ ತಿಳಿಸಿದ್ದೀವಿ, ಕಾರ್ಪೆಟ್ರು ಬಂದು ನೋಡಿದ್ದಾರೆ, ಅವರ ಮಗವರು ಇಲ್ಲೇ ನಿಂತಿದ್ದಾರೆ, ಬಂದು ಇಂಜಿನಿಯರು ಬಂದಿದ್ದಾರೆ, ಬಂದು ಏನೋ ಇದಕ್ಕೊಂದು ಶಾಶ್ವತವಾಗಿ ಪರಿಹಾರ ಕೊಡಿ ಅಂತ ಕೇಳ್ತಾ ಇದ್ದೀವಿ. ಅದೇನು ಮಾಡ್ತಾರೋ ನೋಡೋಣ ಸರ್. ಈಗ ಆ ಕೆರೆ ಕಟ್ಟೆ ಹೊಡೆದು ತುಂಬಾ ಸ್ಪೀಡಾಗಿ ರಭಸದಿಂದ ನೀರು ಬರ್ತಾ ಇದೆ, ಗೋಡೆ ಕೂಡ ಕುಸಿದೋಗಿದೆ. ಗೋಡೆನೂ ಹೊಡೆದೋಗಿದೆ, ಮತ್ತೆ ಮನೆಗಳಿಗೂ ನೀರು ನುಗ್ಗಿದೆ. ಇನ್ನೊಂದು ಸ್ವಲ್ಪ ಇನ್ನೊಂದು ಇದೇ ತರ ಇನ್ನೊಂದು ದಿವಸ ಆದ್ರೆ ಮನೆಗಳು ಬೀಳೋ ಪೊಸಿಷನ್ ಇದೆ. ಮನೆ ಮೇಲ್ಗಡೆ ಬರೋ ತನಕ ನೀರು ಮನೆ ಒಳಗೆಲ್ಲ ಫುಲ್ ಹೋಗ್ಬಿಟ್ಟಿದೆ ನೀರೆಲ್ಲ. ಆ ಮನೆನೂ ಬೀಳ್ಬಹುದು, ನಾವ್ ಹೇಳಕ್ ಆಗೋದಿಲ್ಲ. ಕಾಂಪೌಂಡ್ ಕೂಡ ಕುಸಿತಾ ಇದೆ, ಇನ್ನ ಈ ಕಡೆ ಸೈಡ್ ಅಲ್ಲೂ ಕಾಂಪೌಂಡ್ ಕುಸಿತಾ ಇದೆ ಸರ್. ಹರೀಶ್, ಅಂದ್ರೆ ಇಲ್ಲಿನ ಸ್ಥಳೀಯರ ಒಂದು ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈಗೇನು ಗೋಡೆ ಮಾತ್ರ ಕುಸಿದಿರುವಂತದ್ದು, ಆದ್ರೆ ಇನ್ನು ಇದೇ ರೀತಿಯಾಗಿ ಇರುವಂತಹ ಮಳೆ ಬಿದ್ರೆ ಖಂಡಿತವಾಗಿಯೂ ಮನೆಗಳು ಕೂಡ ಇಲ್ಲಿ ಕುಸಿಯುವಂತ ಭೀತಿ ಎದುರಾಗ್ತಾ ಇರುವಂತದ್ದು. ಒಟ್ಟಾರೆ ಪ್ರತಿ ವರ್ಷ ಮಳೆ ಬಂದ್ರೆ ಸಿಂಗಾಪುರ ಲೇಔಟ್ ನ ಜನರ ಬದುಕು ಬಹಳ ದುಸ್ಥಿತಿಗೆ ತಲುಪ್ತಾ ಇರುವಂತದ್ದು. ಅಂದ್ರೆ ಒಟ್ಟಾರೆ ಇಲ್ಲಿನ ಸ್ಥಳೀಯ ಅಧಿಕಾರಿಗಳು ಮತ್ತೆ ಶಾಸಕರು ಅಂದ್ರೆ ರಾಜಕಾರಣಿಗಳು ಕೂಡ ಇದಕ್ಕೊಂದು ಸ್ಪಂದನೆಯನ್ನು ಕೊಟ್ಟು ಶಾಶ್ವತ ಪರಿಹಾರವನ್ನು ಕೊಡಬೇಕು ಅನ್ನುವಂತ ಒಂದು ಬೇಡಿಕೆಯನ್ನು ಕೂಡ ಇಲ್ಲಿನ ಸ್ಥಳೀಯರು ಇಡ್ತಾ ಇರುವಂತದ್ದು. ಹರೀಶ್, ಓಕೆ, ಈಗ ಶಾಶ್ವತ ಪರಿಹಾರ ಪ್ರತಿ ವರ್ಷನೂ ಕೂಡ ಕೇಳ್ತಾರೆ ಆಶಿಕ್, ನಮ್ಮೆಲ್ಲರಿಗೂ ಕೂಡ ಗೊತ್ತು. ಈ ತರದಾದಾಗ ಅಲ್ಲಿಂದ ಗ್ರೌಂಡ್ ರಿಪೋರ್ಟ್ ಮಾಡ್ತೀರಿ, ನಾವು ಇಲ್ಲಿಂದ ಮಾತಾಡ್ತೀವಿ, ಇದು ನಡೀತಾನೆ ಇರುತ್ತೆ, ಯಾಕೆ ಅದಕ್ಕೆ ಮನಸ್ಸು ಮಾಡ್ತಿಲ್ಲ? ಅಲ್ಲಿ ಜನ ಯಾಕೆ ಈ ತರದಾದಾಗ ಇನ್ನು ದೊಡ್ಡ ಮಟ್ಟದಲ್ಲಿ ಧ್ವನಿ ಎತ್ತಿ, ನೆಕ್ಸ್ಟ್ ಟೈಮ್ ಅದು BBMP ಎಲೆಕ್ಷನ್ ಆಗುತ್ತೋ ಅಥವಾ ಇನ್ಯಾವುದೋ ಅಸೆಂಬ್ಲಿ ಎಲೆಕ್ಷನ್ ಆಗುತ್ತೋ, ಯಾವಾಗ ಗಟ್ಟಿಯಾಗಿ ನಿಲ್ಲಲ್ಲ ಅವರು, ಏನಂತಾರೆ ಈಗ? ಹರೀಶ್, ಅಂದ್ರೆ ಕಳೆದ ಬಾರಿ ಇದೇ ಪ್ರದೇಶದಲ್ಲಿ ನೀರು ನುಗ್ಗಿರುವಂತಹ ಸಂದರ್ಭದಲ್ಲಿ BBMPಯ ಹಿರಿಯ ಅಧಿಕಾರಿಗಳು ಕೂಡ ಭೇಟಿ ಕೊಟ್ಟಿದ್ರು. ಅಂದ್ರೆ ಯೋಜನಾ ವಿಭಾಗದ ಮುಖ್ಯ ವಿಶೇಷ ಆಯುಕ್ತರಾಗಿದ್ದಂತಹ ಮನೋಜ್ ಜೈನ್ ಅವರು ಇದೇ ಭಾಗಕ್ಕೆ ಬಂದು ಇಂಜಿನಿಯರ್ಗಳ ಜೊತೆ, AEEಗಳ ಜೊತೆ, ಇಇಗಳ ಜೊತೆ ಮತ್ತು AEEಗಳ ಜೊತೆ ಎಲ್ಲರಿಗೂ ಜೊತೆ ಕೂಡ ಭೇಟಿಯನ್ನು ಕೊಟ್ಟು ಒಂದು ಶಾಶ್ವತ ಪರಿಹಾರವನ್ನು ಕೊಡುವಂತಹ ಭರವಸೆಯನ್ನು ಕೊಟ್ಟಿದ್ರು. ಈ ಸಂದರ್ಭದಲ್ಲಿ ಇದೇ ಭಾಗದ ಜನರು ಅವರನ್ನ ತರಾಟೆಗೆ ತೆಗೆದುಕೊಳ್ಳುವಂತಹ ಕೆಲಸವನ್ನ ಕೂಡ ಮಾಡಿದ್ರು. ಅದಾದ ಬಳಿಕ ಶಾಸಕರು ಕೂಡ ಬಂದು ಇಲ್ಲಿನ ಪರಿಸ್ಥಿತಿಯನ್ನು ಅವಲೋಕನ ಮಾಡಿ ಶೀಘ್ರವೇ ಇದಕ್ಕೊಂದು ಪರಿಹಾರ ಕೊಡಿಸ್ತೀನಿ ಅನ್ನುವಂತ ಒಂದು ಮಾತು ಭರವಸೆಯನ್ನು ಕೂಡ ಕೊಟ್ಟಿದ್ರು. ಆದ್ರೆ ಇನ್ನೂ ಕೂಡ ಒಂದು ವರ್ಷ ಆಗಿದ್ರೂ ಕೂಡ ಅವರ ಯಾವುದೇ ಭರವಸೆ ಈಡೇರಲಿಲ್ಲ ಅನ್ನುವಂತ ಒಂದು ಬೇಸರವನ್ನ ಇಲ್ಲಿನ ಸ್ಥಳೀಯರು ವ್ಯಕ್ತಪಡಿಸ್ತಾ ಇರುವಂತದ್ದು. ಈಗಾಗಲೇ ಸಾಕಷ್ಟು ಬಾರಿ ಇದ್ರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ, ಸಂಬಂಧಪಟ್ಟ ರಾಜಕಾರಣಿಗಳಿಗೂ ಕೂಡ ಮನವಿಯನ್ನ ಸಾಕಷ್ಟು ಬಾರಿ ಇಲ್ಲಿನ ಸಿಂಗಾಪುರ ಲೇಔಟ್ ಅಸೋಸಿಯೇಷನ್ ಅವರು ಕೊಟ್ಟಿದ್ರು ಕೂಡ ಅದಕ್ಕೆ ಯಾವುದೇ ರೀತಿಯಾಗಿರುವಂತಹ ಒಂದು ಸ್ಪಂದನೆ, ಸೂಕ್ತವಾಗಿರುವಂತಹ ಸ್ಪಂದನೆ ಸಿಕ್ಕಿರಲಿಲ್ಲ. ಇದೇ ರೀತಿ ಮುಂದುವರೆದ್ರೆ ನಮ್ಮ ಜೀವ ಎಲ್ಲ ಕೂಡ ಈ ಮಳೆ ನೀರಿಗೆ ಬಲಿಯಾಗುತ್ತೆ ಅನ್ನುವಂತ ಒಂದು ಬೇಸರವನ್ನ ಇಲ್ಲಿನ ಸ್ಥಳೀಯ ನಿವಾಸಿಗಳು ವ್ಯಕ್ತಪಡಿಸ್ತಾ ಇರುವಂತದ್ದು. ಹರೀಶ್.